ಇವತ್ತು ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ದಾರೆ, ನಮ್ಮ ಶಾಸಕರು ನಾವಿಂದೇನೆ ಹೇಳಿತ್ತು ಅಂತೇಳಿ. ಎಲ್ಲಿ ತಮ್ಮೇನೋ ವಿವೇಚನೆಗೆ ಬಿಟ್ಟಿತ್ತು, ತಮ್ಗೆ ಅಧಿಕಾರ ಇತ್ತು, ನೀವೇನು ಮಾಡಿದ್ದೀವಿ. ನಮ್ಮ ಹೆಸರನ್ನ ನಾವು ವಾಪಸ್ಸು ಇಟ್ಕೊಂಡು ನಮ್ಮ ಬೆಂಗಳೂರು ಅಲ್ವೆ ತಗ್ ತೋರ್ಸ್ಲ ಗೆಜೆಟ್ ಅನ್ನ ಇತಿಹಾಸ ಅಂತ ಇಟ್ಕೊಂಡು ತೋರ್ಸ್ಲ ಇತಿಹಾಸ ಗೆಜೆಟ್ ಅಲ್ಲಿ ಏನಿದೆ ಅಂತ. ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಗೊತ್ತಿದ್ರೆ ಮಾತ್ರ ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಸೊ ಹಂಗೆ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ನನ್ನ ಅರ್ಥ ಕನಕಪುರ ಬೆಂಗಳೂರು ಸೇರಿಸ್ತೀನಿ ಅಂತ ಅಲ್ಲ. ನಾನು ರಾಮನಗರದವರು, ಕನಕಪುರದವರು, ಚನ್ನಪಟ್ಟಣದವರು, ಮಾಗಡಿಯವರು, ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಆ ಅಸ್ತಿತ್ವವನ್ನು ನಾವು ಉಳಿಸ್ಕೊಳ್ಬೇಕು. ಇಡೀ ಪ್ರಪಂಚ ಬೆಂಗಳೂರು ಮುಖಾಂತರ ದೇಶವನ್ನ ನೋಡ್ತಾ ಇದೆ. ಇಡೀ ಭಾರತವನ್ನ ಬೆಂಗಳೂರಲ್ಲಿರುವಂತ ಆಡಳಿತ, ಬೆಂಗಳೂರಲ್ಲಿರುವಂತ ನೀರು, ಬೆಂಗಳೂರಲ್ಲಿರುವಂತ ವಿಜ್ಞಾನಿಗಳು, ಬೆಂಗಳೂರಲ್ಲಿರುವಂತ ಶಕ್ತಿ, ಮಾನವ ಸಂಪೂರ್ಣ, ಅದ್ರ ಮುಖಾಂತರ ಇಡೀ ಪ್ರಪಂಚ ಭಾರತವನ್ನ ನೋಡ್ತಾ ಇದೆ. ಸೊ ಅದರಿಂದ ಈ ಬೆಂಗಳೂರಿಗೆ ಚನ್ನಪಟ್ಟಣಕ್ಕೆ ಏನು ನಮ್ಗೆ ಲಿಂಕ್ ಇತ್ತು, ರಾಮನಗರಕ್ಕೆ ಏನು ನಮ್ಗೆ ನಂಟಸ್ತನ ಇತ್ತು, ಮಾಗಡಿಗೆ ಏನು ಅಲ್ಲಿಂದ ಸೃಷ್ಟಿ ಆಯ್ತು, ಕನಕಪುರಕ್ಕೇನು ಬಾಳ್ ಇತ್ತು, ಅದನ್ನು ನಾವು ಕಳ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಆ ದೃಷ್ಟಿಯಿಂದ ನಮ್ಮ ಜನರಿಗೆ ತಿಳುವಳಿಕೆ ಹೇಳಿದ್ದೇನೆ, ಆಸ್ತಿ ಮಾರ್ಕೊಳಕ್ ಹೋಗ್ಬಿಡ್ರಿ, ಇದನ್ನೆಲ್ಲ ಮುಂದಕ್ಕೆ ನಿಮ್ಮ ಆಸ್ತಿಗೆ ಬೆಲೆ ಏನಿರ್ತದೆ ಅಂದು ನನಗೆ ತಿಳ್ಕೊಳ್ಳಿ. ಹಿಂದೆ ಒಂದು 2 ಲಕ್ಷ ಇತ್ತು ನಮ್ಮ ಊರಲ್ಲಿ, 1 ಲಕ್ಷ ಇತ್ತು, 3 ಲಕ್ಷ ಇತ್ತು, ಎಲ್ಲಿದೆ 2 ಲಕ್ಷ 3 ಲಕ್ಷ? ನೀವು ರಾಮನಗರದಲ್ಲಿ ಜಮೀನು ತಗೊಂಡಲ್ಲಪ್ಪ, ಎಷ್ಟು ಕೃಷಿ ಮಾಡ್ಕೊಂಡಿದ್ದೀನಿ ನೆನಪಿದ್ಯಾ ಕುಮಾರಣ್ಣ? ತಂದೆಯವ್ರು ಕೇಳಿ ನೋಡಿ, ಗೊತ್ತಾಗ್ತದೆ. ಈಗ ಎಷ್ಟು ಗೈಡ್ಲೈನ್ಸ್ ವ್ಯಾಲ್ಯೂ ಫಿಕ್ಸ್ ಮಾಡಿದಾರೆ ಕೇಳಿ. ನಾನು ನಿಮ್ಮ ಪರ್ಸನಲ್ ಇಶ್ಯೂಸ್ ನಾವು ಬರೋಕೆ ಹೋಗುದಿಲ್ಲ, ನನಗೆ ಇಷ್ಟ ಇಲ್ಲ. ದೇರ್ ಇಸ್ ಎ ಲಾ ಆಫ್ ನೇಚರ್, ಕಾನೂನು ಮತ್ತು ಪ್ರಕೃತಿ ನಿಯಮ ಇವೆರಡೂ ಅವರು ಅದರ ಸಂದರ್ಭದಲ್ಲಿ ಸೂರ್ಯ ಹೆಂಗೆ ಹುಟ್ಟದೋ ಸೂರ್ಯ ಹೆಂಗೆ ಮುಳುಗುತ್ತದೆ. ಸೊ ಆ ದೃಷ್ಟಿಯಿಂದ ಇವತ್ತು ತಮಗೆ ತಾವು ತಮ್ಮ ನೀರ್ ಸಾಧ ಕೇಳಿಕೆ ಕೊಟ್ಟಿದ್ದೀರಲ್ಲ ಅಸೆಂಬ್ಲಿಲೇ, ನೀವಿಂದ ಒಂದು ಹೇಳಿಕೆ ಕೊಟ್ಟಿದ್ದೀರಿ, ತಗ್ ನೋಡಿ ನೀವು ಹಿಂದೆ ಏನು ಹೇಳಿದಿರಿ ಅದನ್ನೇ ನೀವು ನಾವು ಚರ್ಚೆ ಮಾಡೋಣ, ಅದಕ್ಕೆ ಸಿದ್ಧರಾಗಿ ಬನ್ನಿ ಅಂತ ಹೇಳಿ ತಮಗೆ ನಮ್ರತೆಯಿಂದ ನಾನು ಮನವಿ ಮಾಡ್ತೇನೆ. ನಮ್ಮ ಊರ ಹೆಸರನ್ನ, ನಮ್ಮ ಬೆಂಗಳೂರು ಹೆಸರನ್ನ ನಾವು ಉಳಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅದು ನಾನು ಜನರಿಗೆ ಕೇಳ್ತಾ ಇದ್ದೆ, ನಿಮ್ಗೆ ಕೇಳ್ತಾ ಇಲ್ಲ ಕುಮಾರಸ್ವಾಮಿ, ನಿಮ್ಗೆ ಕೇಳ್ತಾ ಇಲ್ಲ, ನಮ್ಮ ಜನರಿಗೆ ಕೇಳ್ತಾ ಇದ್ದೆ. ಯಾಕೆ ನಮ್ಮ ಅಪ್ಪ ನನ್ನ ದೊಡ್ಡಹಳ್ಳಿ ಅಂತ ಇಟ್ಟವ್ರೆ? ಯಾಕೆ ನಮ್ಮ ಅಪ್ಪನ ಪಕ್ಕ ಹೆಸರು ಊರ ಪಕ್ಕ ತಿರ್ಗ ಡಿ ಕೆ ಅಂತ ಯಾಕೆ ಯಾವ ನಮ್ಮ ಅಪ್ಪನ ಹೆಸರು ಯಾಕೆ ಬಂತು? ನೀವು ಯಾಕೆ ಹೆಚ್ ಇ ಅಂತ ಇಟ್ಕೊಂಡ್ರಿ, ಯಾಕೆ ಡಿ ಅಂತ ಇಟ್ಕೊಂಡ್ರಿ? ಹೊಳೆ ನರಸಿಂಪುರನೋ ಹರತಳ್ಳಿನೋ ದೇವೇಗೌಡರ ಹೆಸರು ಯಾಕೆ ಇಟ್ಕೊಂಡ್ರಿ? ಚೇಂಜ್ ಮಾಡ್ಕೋಬೇಕಲ್ಲ. ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಇದು ಒಂದು ಬೇಸಿಕ್ ನಿಯಮ. ಸೊ ಎಲ್ಲರಿಗೂ ಕೂಡ ಅವರ ಇತಿಹಾಸ, ಅವರ ಊರು, ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕಾದ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾನು ತೊಡಗಿದ್ದೇನೆ. ಮುಂದಿನ ದಿನದಲ್ಲಿ ಇನ್ನ ಬಹಳ ವಿಚಾರಗಳಿಗೆ ಮಾತಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.